ವಿಷ ಕುಡಿದ ಇಬ್ಬರು ದಾಯಾದಿ ಕುಟುಂಬದ ಎಂಟು ಜನ ಸದಸ್ಯರು ಆಸ್ಪತ್ರೆ ಪಾಲಾದ ಘಟನೆ ನಡೆದಿದೆ ಮದ್ದೂರು ತಾಲೂಕಿನ ಕೊಕ್ಕರೆಬೆಳ್ಳೂರು ಗ್ರಾಮದಲ್ಲಿ ಘಟನೆ ನಡೆದಿದ್ದು ಆಸ್ತಿ ವಿಚಾರಕ್ಕೆ ದಾಯಾದಿ ಕುಟುಂಬಗಳ ನಡುವೆ ಕಲಹ ಉಂಟಾಗಿದೆ ಘಟನೆಯಲ್ಲಿ ಶೈಲಾ ಸಾವಾಗಿದ್ದು ಏಳು ಜನರು ಅಸ್ವಸ್ಥಗೊಂಡಿದ್ದಾರೆ ಇಬ್ಬರು ತೀವ್ರ ಅಸ್ವಸ್ಥವಾಗಿದ್ದು ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಉಳಿದವರಿಗೆ ಮದ್ದೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಪ್ರೇಮ ನಾರಾಯಣ್ ತಿಮ್ಮಮ್ಮ ಉತ್ತರಪ್ಪ ಕರಿಯಪ್ಪ ಸಿದ್ದೇಶ್ ಜಯಮ್ಮ ಎಂಬುವವರು ಅಸ್ವಸ್ಥ ವರೆಂದು ಗುರುತಿಸಲಾಗಿದೆ ಈ ಸಂಬಂಧ ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ